ಈ ಸಮಸ್ಯೆ ಬೆಂಗಳೂರಲ್ಲಿ ಆಗ್ತಿರೋದು ದೊಡ್ಡ ಪ್ರಮಾಣದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಪ್ರಮುಖ ಕಾರಣ ಇಲ್ಲಿ ಕಾರ್ಪೊರೇಟರ್ಸ್ ಗಳು ಇಲ್ಲ. ಅಟ್ಲೀಸ್ಟ್ ಅವರು ಇದ್ದಿದ್ರೆ ಮಳೆ ಬಂದಾಗ ಛತ್ರಿ ಹಿಡಿತಿದ್ರು, ಟಾರ್ಪೆಲ್ ಹಾಕ್ತಿದ್ರು ಅಂತ ನಾವು ಹೇಳಲ್ಲ. ಇದೇ ಸಮಸ್ಯೆ ಇದ್ದಾಗ ಅವರವರ ವಾರ್ಡ್ ಗಳಲ್ಲಿ ನೋಡ್ಕೊಳ್ತಾ ಇದ್ರು, ನೀರೆಲ್ಲಾದರೂ ಪಂಪ್ ಮಾಡಬಹುದಾ ಸದ್ಯಕ್ಕೆ, ಓಕೆ ಮನೆಯೊಳಗೆ ಸಿಗಾಕೊಂಡಿದ್ದಾರಾ, ಅವರಿಗೆ ಫುಡ್ ಪ್ಯಾಕೆಟ್ ಸರ್ವ್ ಮಾಡಬಹುದಾ, ನೀರಿನ ಬಾಟಲ್ ಕೊಡಬಹುದಾ, ಇಂಥ ಒಂದು ಅಟ್ಲೀಸ್ಟ್ ಇಂಥವನ್ನಾದರೂ ಮಾಡ್ತಿದ್ರು, ಹೆಂಗೋ ರಿಲೀಫ್ ಸಿಗ್ತಾ ಇತ್ತು. ಅದು ಬೇರೆ ಇಲ್ಲ, ಕಾರ್ಪೊರೇಟರ್ಸ್ ಗಳು ಅಂತ ಹೇಳ್ಕೊಳ್ಳೋಕ್ಕೂ ಇಲ್ಲ, ಹಣೆ ಬರಹ ಅನುಭವಿಸ್ಬೇಕಷ್ಟೇ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಂಬರೀಶ್ ನೀಡ್ತಾರೆ. ಅಂಬರೀಶ್, ಸದ್ಯ ನೀವೆಲ್ಲಿದ್ದೀರಿ, ಅಲ್ಲಿನ ಮಳೆ ಪರಿಸ್ಥಿತಿ ಏನು? ವಿದ್ಯಾ, ಖಂಡಿತವಾಗೂ ಸರ್ಜಾಪುರದ ಮುಖ್ಯ ರಸ್ತೆಯ ಮತ್ತೊಂದು ಲೇಔಟ್ ಮುಳುಗಡೆ ಆಗಿರುವಂಥದ್ದು. ಈಗ ಏನು ಸರ್ಜಾಪುರ ಮುಖ್ಯ ರಸ್ತೆಯ ಸನ್ನಿ ಬ್ರೋಸ್ ಅಂತೇಳಿ ಬಡಾವಣೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಐಷಾರಾಮಿ ಕಾರುಗಳು ಸಹ ಸಂಪೂರ್ಣ ನೀರಿನಲ್ಲಿ ಮುಳುಗಿದೆ. ಜೊತೆಗೆ ಏನು ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿ, ಲೇಔಟ್ನ ಒಳಭಾಗದ ದೃಶ್ಯಾವಳಿಗಳಿವು. ಅಂದರೆ ಸಂಪೂರ್ಣವಾಗಿ ಎಲ್ಲನೂ ಸಹ ಐಷಾರಾಮಿ ಮನೆಗಳನ್ನು ಕಟ್ಟಿದ್ದಾರೆ, ಐಷಾರಾಮಿ ಕಾರುಗಳನ್ನು ಇಟ್ಟಿದ್ದಾರೆ. ಆದರೆ ಇವತ್ತು ಆ ಬಡಾವಣೆ ಸಂಪೂರ್ಣವಾಗಿ 4 ರಿಂದ 5 ಅಡಿಯಷ್ಟು ನೀರು ಸಂಪೂರ್ಣ ಮುಳುಗಡೆ ಆಗಿದೆ. ಜೊತೆಗೆ ಮನೆಯಿಂದ ಹೊರಗಡೆ ಬರೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ನಾವು ಈ ಭಾಗ ಸಂಪೂರ್ಣ ಬಡಾವಣೆಯಲ್ಲಿ ಈಗ ಏನು ಮುಖ್ಯ ರಸ್ತೆಯಲ್ಲಿ ಎಲ್ಲೂ ಸಹ ಮನೆಗಳಿದ್ದು ಮನೆಗಳಿಗೂ ಸಹ ಹೋಗೋಕ್ಕಾಗಿರೋಂಥ ಪರಿಸ್ಥಿತಿ. ಜೊತೆಗೆ ನಾನು ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯು ಸಹ ಸಾಕಷ್ಟು ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಹೋಗೋರನ್ನ ಕರ್ಕೊಂಬಂದು ಬಿಡ್ತಿದ್ದಾರೆ, ಮನೆಯಲ್ಲಿ ಸಿಲುಕಿದವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ. ಆದರೆ ಈ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಏನು ಮುಖ್ಯ ರಸ್ತೆ ಅಂದರೆ ಆಲ್ನಾಕ್ನಹಳ್ಳಿ ಕೆರೆಯಿಂದ ರೈನ್ಬೋ ಲೇಔಟ್ ಮುಖಾಂತರ ಹರಿದು ಬರ್ತಾ ಇದೆ ನೀರು. ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿದು ಬರೋ ಹಿನ್ನೆಲೆ ಸಾಕಷ್ಟು ಸಮಸ್ಯೆಗಳಾಗ್ತಿದ್ದಾವೆ. ಜೊತೆಗೆ ಆ ಸರ್ಜಾಪುರ ಮುಖ್ಯ ರಸ್ತೆಯಲ್ಲೇ ಮೋರಿಗಳಲ್ಲೂ ಸಹ ರಸ್ತೆಯಲ್ಲಿ ಉಕ್ಕಿ ಬರ್ತಾ ಇದೆ ನೀರು. ಹಾಗಾಗಿ ವಾಹನ ಸವಾರರು ಸಹ ಸಾಕಷ್ಟು ಪರದಾಡ್ತಿದ್ದಾರೆ. ಇನ್ನು ಈ ಬಡಾವಣೆಗೆ ಬರಬೇಕಾದ್ರೆ ಈಗಾಗಲೇ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳದ ಒಂದು ಬೋಟನ್ನು ಇಟ್ಕೊಂಡು ಈಗಾಗಲೇ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಮತ್ತು ಈ ಕಡೆಯಿಂದ ಯಾರಾದರೂ ಮನೇಲಿರೋರನ್ನ ಆ ಕಡೆಗೆ ಮುಖ್ಯ ರಸ್ತೆಗೆ ಕರ್ಕೊಂಡು ಹೋಗೋದಕ್ಕೂ ಸಹ ಈಗಾಗಲೇ ಕೆಲಸವನ್ನು ಮಾಡ್ತಿರೋಂಥದ್ದು. ಅಂದರೆ ಸಾಕಷ್ಟು ಬೆಳಗ್ಗಿಂದನೂ ಸಹ ಸಾಕಷ್ಟು ಅಲ್ಲಿ ಅರಸಾಸ ಪಡ್ತಿದ್ದಾರೆ. ಜೊತೆಗೆ ಆ ಬಡಾವಣೆಯಲ್ಲಿ ಸಾಕಷ್ಟು ಮನೆಯಲ್ಲಿದ್ದರು, ವೃದ್ಧರಿದ್ದರು, ಅವ್ರಿಗೂ ಸಹ ಸರಿಗೆ ಅದು ಔಷಧಿ ಬೇಕಾಗಿತ್ತು. ಹಾಗಾಗಿ ಎಲ್ಲ ಔಷಧಿಗಳನ್ನು ಸಹ ಇಲ್ಲಿನ ಬೇಕಾದಂಥವ್ರನ್ನ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರಿಗೆ ತರಿಸ್ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳಗ್ಗೆಯಿಂದನೂ ಸಹ ಕೆಲಸ ಮಾಡಿರುವಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಇಲ್ಲಿದ್ದಾರೆ. ಹಾಗಾಗಿ ಅವ್ರನ್ನೂ ನೇರವಾಗಿ ಮಾತಾಡ್ತೀನಿ. ಸರ್, ಈಗಾಗಲೇ ಬೆಳಗ್ಗೆಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದೀರಿ, ಅಂದರೆ ಅವ್ರಿಗೆ ಬೇಕಾದಂಥ ಔಷಧಿ ಇರ್ಬೋದು ಅಥವಾ ಎಮರ್ಜೆನ್ಸಿ ಹಾಲು ಈ ಥರದನ್ನು ತೆಗೆದುಕೊಡ್ತಿದ್ದಾರೆ, ಮತ್ತು ಆಸ್ಪತ್ರೆಗೆ ಹೋಗೋರು ಕರ್ಕೊಂಡೋಗಿ ಬಿಡ್ತಾ ಇದ್ದೀರಿ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಏನಿಲ್ಲ ಸರ್, ಇನ್ನೇವರೆಗೂ ನಿನ್ನೆ ಬೆಳಗ್ಗೆ 11 ಗಂಟೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಅವ್ರಿಗೆ ದಿನನಿತ್ಯ ವಸ್ತು ಏನು ಬೇಕಲ್ಲ ಆ ಸೈಡ್ದಿಂದ ಈ ಸೈಡ್ ತಂದು ಕೊಡ್ತೀವಿ. ಮತ್ತು ಇಲ್ಲಿಂದ ಯಾರಾದರೂ ಹೊರಗಡೆ ಹೋಗ್ತಾ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಆ ಸೈಡ್ ಶಿಫ್ಟ್ ಮಾಡ್ತೀವಿ. ಅಂದರೆ ಈಗ ಸಾಕಷ್ಟು ವಯಸ್ಸಾದವರು ಇದ್ದರು, ಅವ್ರನ್ನ ಸ್ಥಳಾಂತರ ಮಾಡ್ತಾರೆ. ಎಷ್ಟು ಜನ ಸ್ಥಳಾಂತರ ಆಗಿದ್ದಾರೆ ಸರ್? ನಿನ್ನೆಯಿಂದ ಸ್ವಲ್ಪ ಒಂದು 100-150 ಜನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ ಸರ್. ಈಗ ಒಂದಷ್ಟು ಮನೆಗಳೇ ಸರ್ ಸಂಪೂರ್ಣ ಮುಳುಗಡೆ ಆಗಿದ್ದಾವೆ, ಆಚೆ ಬರೋಕ್ಕಾಗಿರೋಂಥ ಪರಿಸ್ಥಿತಿ ಇದ್ದಾರೆ. ಅವರೆಲ್ಲ ಮನೆ ಖಾಲಿ ಮಾಡಿದ್ರೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಆಗಿದ್ದಾರೆ. ಜನ ಖಾಲಿ ಮಾಡಿದ್ದಾರೆ ಸರ್. ಸ್ವಲ್ಪ ಜನ ಏನು ಮಾಡಿದ್ದಾರೆ, ಫಸ್ಟ್ ಫ್ಲೋರಲ್ಲಿ ಶಿಫ್ಟ್ ಆಗಿದ್ದಾರೆ. ಅವ್ರಿಗೆಲ್ಲ ದಿನನಿತ್ಯ ವಸ್ತುಗಳು ಏನು ಬೇಕಲ್ಲ ಅವರು ಅಪಾರ್ಟ್ಮೆಂಟ್ ಇದ್ದರೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ನು ಹೋಗಿ ನಾವು ತಲುಪಿಸ್ತಾ ಇದ್ದೀವಿ. ಇಷ್ಟು ಇವ್ರು ಮಾತಾಗಿರೋದು. ಒಟ್ಟಿನಲ್ಲಿ ಸರ್ಜಾಪುರ ರಸ್ತೆ ಸಂಪೂರ್ಣವಾಗಿ ಇವತ್ತು ಮುಳುಗಡೆ ಆಗಿದೆ. ಜೊತೆಗೆ ಬೇರೆ ಬೇರೆ ಬಡಾವಣೆಗೂ ಸಹ ನೀರು ನುಗ್ಗುವಂಥ ಪರಿಸ್ಥಿತಿ ಬರ್ತಾ ಇರೋಂಥದ್ದು. ಹಾಗಾಗಿ ಇಲ್ಲಿ ತನಕ ಯಾವುದೇ BBMP ಅಧಿಕಾರಿಗಳಾಗ್ಬೋದು ಅಥವಾ ಜನಪ್ರತಿನಿಧಿಗಳು ಈ ಭಾಗಕ್ಕೆ ಕಾಲಿಡ್ತಾ ಇಲ್ಲ. ಹಾಗಾಗಿ ಜನ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನ ನಿನ್ನೆ ಬೆಳಗ್ಗೆಯಿಂದನೂ ಸಹ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ನೀರು ಕಮ್ಮಿ ಆಗ್ತಾ ಇಲ್ಲ. ಆದರೆ ಇಲ್ಲಿನ ಪರಿಸ್ಥಿತಿ ನಾವು ಎಲ್ಲಿ ಹೋಗಬೇಕು, ಆಚೆ ಹೋಗೋಕ್ಕೂ ಆಗದಿರೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅಗ್ನಿಶಾಮಕ ದಳದ ಸಿಬ್ಬಂದಿನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರಾಜಕಾರಣಿಗಳ ಅಥವಾ BBMP ಅಧಿಕಾರಿಗಳು ಈ ಕಡೆ ಬರ್ತಾ ಇಲ್ಲ. ಹಾಗಾಗಿ ಒಂದು ದೊಡ್ಡ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ವಿದ್ಯಾ, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗೆ. ಬೆಂಗಳೂರು ಜನ ಇದೇ ಟ್ರ್ಯಾಕ್ಟರ್ನ ಹಳ್ಳಿ ಕಡೆ ಹಸುಗಳನ್ನ ಸಾಗಾಟ ಮಾಡಲಿಕ್ಕೆ, ಕುರಿಗಳನ್ನ ಸಾಗಾಟ ಮಾಡಲಿಕ್ಕೆ, ಹುಲ್ಲಿನ ಹೊರೆಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಗೊಂಡು ಹೋಗ್ತಾ ಇದ್ರು. ಬಟ್ ಅದೇ ಟ್ರ್ಯಾಕ್ಟರ್ಗಳನ್ನು ಬಳಸಿ ಇವತ್ತು ನಮ್ಮ ಬೆಂಗಳೂರಿನ ಹೈಫೈ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದಕ್ಕಿಂತ ವಿಪರ್ಯಾಸ ಏನಾದರೂ ಇದೆಯಾ? ದೇವರಿಗೆ ಗೊತ್ತು ಇವೆಲ್ಲವೂ ಕೂಡ.